ಆಮೆನ್ ಹಲ್ಲೆಲೂಯಾ ನಮ್ಮ ದೇವರು ಶಕ್ತಿವಂತನಾದ ದೇವರು ನನ್ನ ದೇವರು ಅದ್ಭುತ ಸ್ವರೂಪ ಹಲ್ಲೆಲೂಯಾ ನನ್ನ ದೇವರು ನನಗೆ ಎಲ್ಲೇ ನಿಂತ್ಕೊಂಡು ಪ್ರಸಂಗ ಮಾಡೋದಕ್ಕೂ ನನಗೆ ಏನು ತೊಂದರೆ ಇಲ್ಲ ಪ್ರಸಂಗ ಮಾಡ್ತೀನಿ ಹಲ್ಲೆಲೂಯಾ ಯಾಕೆಂದ್ರೆ ನನಗೆ ವಾಕ್ಯ ಕೊಡ್ಲಿಕ್ಕೆ ಇಷ್ಟ ವಾಕ್ಯವನ್ನ ಪ್ರಸಂಗಿಸಲಿಕ್ಕೆ ಇಷ್ಟ ನನಗೆ ವಾಕ್ಯವನ್ನ ಜನರಿಗೆ ತಿಳಿಸಲಿಕ್ಕೆ ಇಷ್ಟ ಜನರಿಗೆ ಸತ್ಯ ತಿಳಿಸಲಿಕ್ಕೆ ಇಷ್ಟ ನನಗೆ ಸ್ಥಳದ ಬಗ್ಗೆ ತೊಂದರೆ ಇಲ್ಲ ನನಗೆ ಯಾವ ಪುಲ್ಪಿಟ್ ಇದೆ ಅನ್ನೋದು ಮುಖ್ಯ ಅಲ್ಲ ನನಗೆ ಜನರಿಗೆ ವಾಕ್ಯ ಸಾರಿ ಜನರು ಬಲ ಪಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಜನರು ಸತ್ಯಪರರಾಗಿ ಜೀವಿಸ್ತಾ ಇದ್ದಾರೆ ಅನ್ನೋದು ಮುಖ್ಯ ಜನರು ಪವಿತ್ರಾತ್ಮ ತುಂಬಲ್ಪಟ್ಟು ಜೀವಿಸ್ತಾ ಇದ್ದಾರೆ ಅನ್ನೋದು ಮುಖ್ಯ ಜನರು ದೇವರ ವಾಕ್ಯದ ಜೊತೆ ಜೀವಿಸಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ ಅನ್ನೋದು ಮುಖ್ಯ ಹಲ್ಲೆಲೂಯಾ ಹಲ್ಲೆಲೂಯಾ ದೇವರ ಮಕ್ಕಳೇ ಯೆಶಾಯನು ಬರೆದ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 29ನೇ ವಚನಕ್ಕೆ ನಮ್ಮ ಸತ್ಯವೇದಿಗಳು ತಿರುಗಿಸೋಣ ಯೆಶಾಯನು ಬರೆದ ಪ್ರವಾದನ ಗ್ರಂಥ 40ನೇ ಅಧ್ಯಾಯ 29ನೇ ವಚನ ಅಲ್ಲಿ ಬರೆದಿದೆ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ಅನುಗ್ರಹಿಸ್ತಾನೆ ಹಲ್ಲೆಲೂಯಾ ಇಲ್ಲಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ ದೇವರು ಇಸ್ರಾಯೇಲ್ಯರನ್ನ ಮಾತ್ರವಲ್ಲದೆ ತನ್ನ ಜನರನ್ನ ಬಲಪಡಿಸ್ತಾ ಇದ್ದಾನೆ ತನ್ನ ಜನರನ್ನ ಶಕ್ತಿಗೊಳಿಸ್ತಾ ಇದ್ದಾನೆ ತನ್ನ ಜನರಿಗೆ ವಾಗ್ದಾನವನ್ನ ಮಾಡ್ತಾ ಇದ್ದಾನೆ ತಾನು ಪ್ರೀತಿಸಿದಂತ ಜನರಿಗೆ ದೇವರು ಅತಿಶಯವಾದಂತ ವಾಗ್ದಾನವನ್ನ ಮಾಡ್ತಾ ಇದ್ದಾನೆ ಸೋತವನಿಗೆ ತ್ರಾಣವನ್ನು ನಿರ್ಬಲನಿಗೆ ಬಹುಬಲವನ್ನು ಅನುಗ್ರಹಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ಇವತ್ತು ನಿನ್ನ ಜೀವಿತದಲ್ಲಿ ಈ ಎರಡು ಸಂಗತಿಗಳಲ್ಲಿ ಇದೆಯಾ ನೀನು ಸೋತವನಿಗೆ ತ್ರಾಣ ನಿರ್ಬಲನಿಗೆ ಬಹುಬಲವನ್ನು ಕೊಡ್ತಾನೆ ಹಲ್ಲೆಲೂಯಾ ಎಷ್ಟೋ ಸಾರಿ ನಮ್ಮ ಜೀವಿತಗಳಲ್ಲಿ ಸೋತು ಹೋಗ್ತೇವೆ ಅನೇಕ ಸಂಗತಿಗಳಲ್ಲಿ ನಾವು ಸೋತು ಹೋಗ್ತೇವೆ ಅನೇಕ ಕಾರ್ಯಗಳಲ್ಲಿ ನಾವು ಸೋಲ್ಪಟ್ಟವರಾಗಿ ಜೀವಿಸ್ತೇವೆ ಅನೇಕ ಸಂಗತಿಗಳನ್ನು ನೋಡುತ್ತಿರುವಾಗ ಸೋತು ಹೋಗ್ತೇವೆ ಪರಿಸ್ಥಿತಿಗಳನ್ನು ನೋಡುವಾಗ ಸೋತು ಹೋಗ್ತೇವೆ ಸೋಲುವಂಥದ್ದು ಮನುಷ್ಯನ ಸಹಜ ಗುಣ ಹಲ್ಲೆಲೂಯಾ ಸೋತು ಹೋಗ್ತೇವೆ ನಿನ್ನ ಪರಿಸ್ಥಿತಿ ನೀವು ನೋಡಿ ನೀ ಸೋತು ಹೋಗಿರ್ಬೋದು ಒಂದು ವೇಳೆ ನಿನ್ನ ಸಂದಿಗ್ಧ ಪರಿಸ್ಥಿತಿ ನೋಡಿ ಸೋತು ಹೋಗಿರ್ಬೋದು ಒಂದು ವೇಳೆ ನಿನ್ನ ಜೀವಮಾನದಲ್ಲಿ ಕಷ್ಟಗಳು ನೋಡಿ ಸೋತು ಹೋಗಿರ್ಬೋದು ನಿನ್ನ ಬ್ರತುಕಿನಲ್ಲಿ ನಿನ್ನ ವ್ಯವಸ್ಥೆಯನ್ನು ನೋಡಿ ಸೋತು ಹೋಗಿರ್ಬೋದು ನಿನ್ನ ಹತ್ರ ಏನು ಇಲ್ಲದೆ ಇರುವಾಗ ಸೋತು ಹೋಗಿರ್ಬೋದು ನಿನ್ನ ಜೀವಿತದಲ್ಲಿ ಸೋತವರಿಗೆ ದೇವರು ಶಕ್ತಿಯನ್ನು ಕೊಡುವಂತ ದೇವರಾಗಿದ್ದಾರೆ ಹಲ್ಲೆಲೂಯಾ ಸೋತವನಿಗೆ ಶಕ್ತಿಯನ್ನು ಕೊಡುವಂತ ದೇವರು ಯಾವುದ್ರ ವಿಷಯದಲ್ಲಿ ಇವತ್ತು ಸೋತು ನಿಂತಿದ್ದಿ ಯಾವುದ್ರ ವಿಷಯದಲ್ಲಿ ಸೋಲನ್ನು ಅನುಭವಿಸಿದ್ದಿ ಯಾವುದ್ರ ವಿಷಯದಲ್ಲಿ ಸೋಲುಗಳನ್ನು ಅನುಭವಿಸ್ತಾ ಇದ್ದಿ ಹಣದ ವಿಚಾರದಲ್ಲಿ ಸೋಲುಗಳನ್ನು ಅನುಭವಿಸ್ತಾ ಇದೀಯಾ ಕುಟುಂಬದ ವಿಚಾರದಲ್ಲಿ ಸೋಲುಗಳನ್ನು ಅನುಭವಿಸ್ತಾ ಇದೀಯಾ ಯಾವ ವಿಚಾರದಲ್ಲಿ ನೀನು ಸೋಲನ್ನು ಅನುಭವಿಸ್ತಾ ಇದ್ದಿ ನಿನ್ನ ಆರೋಗ್ಯದ ವಿಷಯದಲ್ಲಿ ಸೋಲ ನಿನ್ನ ಎಜುಕೇಶನ್ ವಿಷಯದಲ್ಲಿ ಸೋಲ ನಿನ್ನ ಬ್ರತುಕಿನಲ್ಲಿ ಸೋಲ ಯಾವುದ್ರ ವಿಷಯದಲ್ಲಿ ಸೋಲು ಸೋತವನಿಗೆ ತ್ರಾಣ ಅಂತಂದ್ರೆ ಶಕ್ತಿಯನ್ನು ಅನುಗ್ರಹಿಸಿಕೊಡ್ತಾರೆ ಹಲ್ಲೆಲೂಯಾ ಹಲ್ಲೆಲೂಯಾ ಸೋತಂತ ಹೃದಯವೇ ದೇವರು ನಿನ್ನ ಜೀವಿತದಲ್ಲಿ ನಿನ್ನ ಸೋತಂತ ಹೃದಯಕ್ಕೆ ದೇವರು ಜಯವನ್ನು ಕೊಡುವಂತ ದೇವರು ಬಲವನ್ನ ಕೊಡುವಂತ ದೇವರು ಶಕ್ತಿಯನ್ನು ಕೊಡುವಂತ ದೇವರು ಅಮ್ಮ ನಿನ್ನ ಜೀವಿತದಲ್ಲಿ ಕುಟುಂಬ ನಿಭಾಯಿಸಿಕೊಂಡು ಹೋಗೋದಲ್ಲಿ ಸೋತು ಹೋಗಿದೀಯಾ ಯಾರು ಮಾತಾಡ್ತಾರದ ಆಚೆ ನಿನ್ ಜೀವಿತದಲ್ಲಿ ಯಾವುದ್ರ ವಿಷಯದಲ್ಲಿ ಸೋತು ಹೋಗಿದೆಯೋ ಅದರ ವಿಷಯದಲ್ಲಿ ಕರ್ತ ನಿನ್ನನ್ನು ಕಟ್ಟಿ ಎಬ್ಬಿಸ್ಲಿಕ್ಕಿದ್ದಾನೆ ಆತ್ಮಿಕ ಜೀವಿತದಲ್ಲಿ ಸೋತು ಹೋಗಿದೆಯಾ ವೈರಿಗಳನ್ನ ಕಂಡು ಸೋತು ಹೋಗಿದೆಯಾ ಮಾತ್ರವಲ್ಲದೆ ರೋಗಗಳನ್ನ ಕಂಡು ಸೋತು ಹೋಗಿದೆಯಾ ಈ ಮಾತ್ರವಲ್ಲದೆ ಪರಿಸ್ಥಿತಿಗಳನ್ನ ಕಂಡು ಸೋತು ಹೋಗಿದೆಯಾ ಮಾತ್ರವಲ್ಲದೆ ನಿನ್ ಜೀವಮಾನದಲ್ಲಿ ಯಾವುದನ್ನು ಕಂಡು ಸೋತು ಇವತ್ತು ಕರ್ತನ ಮುಂದೆ ಅಳ್ತಾ ಇದೀಯಾ ಯಾವ ಸಂಗತಿ ಕುರಿತಾಗಿ ಅಳ್ತಾ ಇದೀಯಾ ಭಯಪಡಬೇಡ ದೇವರು ಸೋತವರಿಗೆ ಬಲವನ್ನು ಕೊಡುವಂತ ದೇವರಾಗಿದ್ದಾರೆ ಶಕ್ತಿಯನ್ನು ಕೊಡುವಂತ ದೇವರಾಗಿದ್ದಾರೆ ಹಲ್ಲೆಲೂಯಾ ದೇವರು God will give power to the weary ಅಂತ ಹೇಳ್ತೀನಿ ಅಂದ್ರೆ ಸೋಲಲ್ಪಟ್ಟವನಿಗೆ ಶಕ್ತಿ ಇಷ್ಟ ಸಾರಿ ನಮ್ಮ ಜೀವಿತಗಳಲ್ಲಿ ಸೋತು ಹೋಗ್ತವೆ ಸಂದರ್ಭಗಳಲ್ಲಿ ಸನ್ನಿವೇಶಗಳಲ್ಲಿ ಕೆಲವು ಕಾರ್ಯಗಳು ನೋಡ್ತಿರುವಾಗ ಸೋತು ಹೋಗ್ತವೆ ನೀನ್ ಯಾವುದ್ರ ವಿಷಯದಲ್ಲಿ ಇವತ್ತು ಸೋತು ನಿಂತಿದ್ದೆ ಯಾವುದ್ರ ವಿಷಯದಲ್ಲಿ ಕುಟುಂಬ ವಿಷಯದಲ್ಲಿ ಸೋತು ನಿಂತಿದ್ಯಾ ನಿನ್ನ ಮಕ್ಕಳ ವಿಷಯದಲ್ಲಿ ಸೋತು ನಿಂತಿದ್ದೆ ಅಯ್ಯೋ ನನ್ನ ಮಕ್ಕಳ ಭವಿಷ್ಯ ಏನು ಅಯ್ಯೋ ನನ್ನ ಜೀವಿತದ ಭವಿಷ್ಯ ಏನು ಅಯ್ಯೋ ನನ್ನ ಬ್ರತುಕಿನ ಮುಂದೆ ಹೇಗೆ ಅಯ್ಯೋ ನನ್ನ ಕುಟುಂಬ ಹೇಗೆ ಅಯ್ಯೋ ನನ್ನ ಪರಿಸ್ಥಿತಿ ಹೇಗೆ ಅಯ್ಯೋ ನನ್ನ ಕೊರತೆಗಳಿದೆಯಲ್ಲ ಅಯ್ಯೋ ನನಗೆ ಕಷ್ಟ ಇದೆಯಲ್ಲ ಅಯ್ಯೋ ನನಗೆ ಇದಿಲ್ವಲ್ಲ ಅಯ್ಯೋ ನನಗೆ ಈ ಸಂಗತಿಯಲ್ಲಿ ನನಗೆ ಜಯ ಸಿಗ್ತಾ ಇಲ್ವಲ್ಲ ನನಗೆ ಶಕ್ತಿ ಇಲ್ವಲ್ಲ ಭಯಪಡಬೇಡ ದೇವರು ಸೋತವನಿಗೆ ಶಕ್ತಿಯನ್ನು ಕೊಡುವಂತ ದೇವರು ಹಲ್ಲೆಲೂಯಾ ನಿನ್ ಶಕ್ತಿಯುತವಾಗಿ ಜೀವಿಸುವಂತ ಆತನು ಮಾಡ್ತಾನೆ ಶಕ್ತಿಯುತವಾಗಿ ಬದುಕುವಂತ ಮಾಡ್ತಾನೆ ಸೋಲುಗಳನ್ನ ಗೆಲುವನ್ನಾಗಿ ಮಾರ್ಪಡಿಸುವಂತ ದೇವರು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಇರುವಾಗ ಜನರು ಸೋತೋದ ಅಂತ ತಿಳ್ಕೊಂಡ್ರು ಆತನು ಸೋಲಲ್ಪಟ್ಟವನು ಅಂತ ತಿಳ್ಕೊಂಡ್ರು ಆದರೆ ಪುನರುತ್ಥಾನ ಹೊಂದಿದಂತ ಯೇಸು ಸಿಂಹಾಸನದ ಮೇಲೆ ಕುಟ್ಟುಕೊಂಡವನಾಗಿ ಸಮಸ್ತವನ್ನ ಗೆದ್ದು ಆತನು ರಾಜನಾಗಿ ಕುಳಿತುಕೊಂಡಿದ್ದಾನೆ ಹಲ್ಲೆಲೂಯಾ ಭಯ ಪಡಬೇಡಮ್ಮ ಭಯ ಪಡಬೇಡ ಸಹೋದರಿ ಎಲೀಯನು ಒಂದು ಅರಸುಗಳು 19ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಿಗಳು ತಿರುಗಿಸೋಣ
ಒಂದು ಅರಸುಗಳು 19ನೇ ಅಧ್ಯಾಯ ಹಲ್ಲೆಲೂಯಾ ಹಲ್ಲೆಲೂಯಾ ಶತ್ರು ತಿಳ್ಕೊಳ್ತಾನೆ ಇವರಿಗೆ ಸಭೆಗೆ ಇವಾಗ ಜಾಗ ಇಲ್ಲ ಇವರು ಸಭೆ ನಡೆಸಕ್ ಆಗಲ್ಲ ಅಥವಾ ಇವರು ಸಭೆ ಅಷ್ಟೇ ಅವು ಸಮಸ್ಯೆಗಳಾಯ್ತು ತೊಂದರೆಗಳಾಯ್ತು ಗಲಾಟೆ ಮಾಡಿಸ್ಬಿಟ್ವಿ ಇನ್ನಷ್ಟೇ ಕ್ಲೋಸ್ ಅನ್ಕೊಳ್ತಾರೆ ಆದ್ರೆ ಅವನಿಗೆ ಶತ್ರು ಗೊತ್ತಿಲ್ಲ ದೇವರು ಸೋಲಲ್ಪಟ್ಟವರನ್ನ ಗೆಲ್ಲುವಂತೆ ಮಾಡ್ತಾನೆ ಸೋಲಲ್ಪಟ್ಟಂತ ಸನ್ನಿವೇಶಗಳನ್ನ ಗೆಲ್ಲುವಂತೆ ಮಾಡುವಂತ ದೇವರು ಗೆದ್ದು ಜಯವನ್ನ ಪಡೆದುಕೊಳ್ಳುವಂತೆ ಮಾಡುವಂತ ದೇವರು ಅಲ್ಲೆಲೋಯ್ಯ ನನ್ನ ದೇವರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನನ್ನ ಮುಂದೆ ಸಾಗಿ ಹೋಗ್ತಾ ಇದ್ದಾನೆ ಪ್ರಿಯ ದೇವರ ಮಕ್ಕಳೇ ಒಂದು ಅರಸುಗಳು 19ನೇ ಅಧ್ಯಾಯದಲ್ಲಿ ಎಲೀಯನು ಸೋತು ನಿಲ್ತಾನೆ ಸೋತು ಹೋದಂತ ಎಲೀಯನು ತನ್ನ ನಿರ್ಬಲಾವಸ್ಥೆಯಲ್ಲಿ ಅವನು ದೇವರಿಂದ ಬಲವನ್ನು ಪಡ್ಕೊಳ್ತಾನೆ ದೇವರಿಂದ ಶಕ್ತಿಯನ್ನು ಪಡ್ಕೊಳ್ತಾನೆ ದೇವರಿಂದ ಮಹಿಮೆಯನ್ನು ಪಡೆದವನಾಗಿ ದೇವರಿಂದ ಅದ್ಭುತವನ್ನು ಪಡೆದವನಾಗಿ ದೇವರಿಂದ ಮಾತ್ಕಾರ್ಯಗಳನ್ನು ಪಡೆದವನಾಗಿ ದೇವರು ಅತಿಶಯಗಳನ್ನು ಅದ್ಭುತಗಳು ಮಾಡುವಂಥವನಾಗಿದ್ದಾನೆ 19ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ನಾವು ನೋಡ್ತೇವೆ 4-5ನೇ ವಚನ ಯಾರಾದರೂ ಒಬ್ಬರು ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು ಅವನು ಯೆಹೋವನೇ ನನಗೆ ಸಾಕಾಯಿತು ನನ್ನ ಪ್ರಾಣವನ್ನು ತೆಗೆದು ಬಿಡು ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು ಉನ್ನತವಾದ ಪ್ರವಾದಿ ಎಲೀಯನು ದೊಡ್ಡ ಪ್ರವಾದಿ ಎಲೀಯನು ಅಭಿಷೇಕಿಸಲ್ಪಟ್ಟ ಪ್ರವಾದಿ ಎಲೀಯನು ಅನೇಕ ಅದ್ಭುತಗಳು ಮಾಡಿದಂತ ಪ್ರವಾದಿ ಮಳೆ ಬರಬಾರ್ದು ಎಂಬುದಾಗಿ ಪ್ರಾರ್ಥಿಸಿದಾಗ ಮಳೆನೇ ಬರಲಿಲ್ಲ ಮಳೆ ಬರಲಿ ಅಂತ ಹೇಳಿದಾಗ ಮಳೆ ಬಂತು ಇಂಥ ಉತ್ತಮವಾದ ಪ್ರವಾದಿಗೆ ಸಮಸ್ಯೆ ಬಂತು ಯಜಬೇಲಳು ಎಲೀಯನನ್ನ ಕಂಡು ತಿರಸ್ಕರಿಸ್ತಾಳೆ ಎಲಿ ಯಜಬೇಲಳು ಎಲೀಯನನ್ನ ಕಂಡು ನಾನು ನಿನ್ನ ಪ್ರಾಣವನ್ನು ತೆಗೆದು ಬಿಡ್ತೇನೆ ಎಂಬುದಾಗಿ ಯೋಚಿಸ್ತಿರುವಾಗ ನಿನ್ನ ಪ್ರಾಣವನ್ನು ತೆಗಿತೇನೆ ಎಂಬುದಾಗಿ ಹೇಳ್ತಿರುವಾಗ ಭಯಪಟ್ಟವನಾಗಿ ಮಳೆ ಬರಬಾರ್ದು ಎಂಬುದಾಗಿ ಆಕಾಶದ ಶಕ್ತಿಯನ್ನೇ ನಿಲ್ಲಿಸಿದಂತ ಎಲಿಯ ಮಳೆ ಬರಬಾರ್ದು ಎಂಬುದಾಗಿ ಆಜ್ಞಾಪಿಸಿದಾಗ 3 ವರ್ಷಗಳ ಕಾಲ ಮಳೆಯೇ ಬರಲಿಲ್ಲ ಅಂತ ಒಬ್ಬ ಬಲಿಷ್ಠವಾದಂತ ಎಲಿಯ ಅಂತ ಶಕ್ತಿಯುತವಾದ ಎಲಿಯ ಇಜೆಬೇಲಳ ಒಂದೇ ಒಂದು ಮಾತಿಗೆ ಸೋತು ಕಣ್ಣೀರಿನಿಂದ ಏನಾಗ್ತಾ ಇದ್ದಾನೆ ಸೋಲಲ್ಪಟ್ಟವನಾಗಿ ಜಾಲಿ ಮರದ ಕೆಳಗಡೆ ಮಲಗಿದ್ದಾನೆ ಅಮ್ಮ ನೀನಿವತ್ತು ಯಾವ ಸವಾಲನ್ನು ಸ್ವೀಕರಿಸಿಕೊಂಡು ಜಾಲಿ ಮರದ ಕೆಳಗಡೆ ಕೂತಿದ್ದಿ ಜಾಲಿ ಮರದ ಕೆಳಗಡೆ ಮಲಗಿಬಿಟ್ಟ ಅಂದ್ರೆ ಜಾಲಿ ಮರ ಏನ್ ತೋರಿಸುತ್ತೆ ಚುಚ್ಚುವಿಕೆಯನ್ನು ತೋರಿಸುತ್ತದೆ ಜಾಲಿ ಮರ ಏನ್ ತೋರಿಸುತ್ತೆ ಅದು ಯಾವ ನೆರಳನ್ನೂ ಕೊಡೋದಿಲ್ಲ ಜಾಲಿ ಮರದ ಕೆಳಗಡೆ ಯಾರಾದ್ರೂ ಮಲಗಿದ್ದೀರಾ ಯಾರಾದ್ರೂ ಮಲಗ್ತಾರಾ ಯಾರು ಇಲ್ಲ ಯಾಕೆಂದ್ರೆ ಜಾಲಿ ಮರವನ್ನ ಯಾರೂ ಇಷ್ಟಪಡಲ್ಲ ಇಷ್ಟಪಡಲ್ಲ ಅಂತಂದ್ರೆ ಅಲ್ಲಿರಕ್ಕೆ ಯಾರು ಇಷ್ಟಪಡಲ್ಲ ಜಾಲಿ ಮರ ಬಂಜರು ಭೂಮಿ ಅಂತ ತೋರಿಸ್ತದೆ ಜಾಲಿ ಮರ ಫಲ ಇಲ್ಲದೆ ಇರುವಂತದನ್ನು ಕಾಣಿಸ್ತದೆ ಜಾಲಿ ಮರ ದುಃಖವನ್ನು ತೋರಿಸ್ತದೆ ಜಾಲಿ ಮರ ವೇದನೆಯನ್ನು ತೋರಿಸ್ತದೆ ಜಾಲಿ ಮರ ಚುಚ್ಚುವ ನೋವುಗಳನ್ನು ತೋರಿಸ್ತದೆ ಜಾಲಿ ಮರ ಇನ್ನಷ್ಟೇ ಮುಗಿದೋಯ್ತು ಅಂತ ತೋರಿಸ್ತದೆ ಜಾಲಿ ಮರ ಯಾವ ಪ್ರಯೋಜನಕ್ಕೂ ಬರಲ್ಲ ಅಂತ ತೋರಿಸ್ತದೆ ಅದೇ ರೀತಿ ಇವತ್ತು ನಿನ್ನ ಪರಿಸ್ಥಿತಿ ಇದೆಯಾ ನೀನ್ ಯಾವ ಪ್ರಯೋಜನಕ್ಕೂ ಬಾರದವಳು ಯಾವ ಸನ್ನಿವೇಶಗಳಲ್ಲೂ ನಿನಗೆ ಜಯನೇ ಸಿಗಲ್ಲ ನಿನಗೆ ಅದ್ಭುತನೇ ಆಗಲ್ಲ ನಿನಗೆ ಮಹತ್ಕಾರ್ಯ ಆಗಲ್ಲ ಯಾವ ಶುಭ ಸೂಚನೆಯನ್ನು ಕಾಣ್ತಾ ಇಲ್ವಾ ಬರೀ ನೋವುಗಳೇ ಬರೀ ವೇದನೆಗಳೇ ಬರೀ ದುಃಖಗಳೇ ಕಷ್ಟಗಳೇ ಸಂಕಟಗಳೇ ಇದನ್ನೇ ನಿನ್ನ ಜೀವಿತದಲ್ಲಿ ನೋಡ್ತಾ ಇದೀಯಾ ಭಯಪಡಬೇಡ ಎಲೀಯನಷ್ಟು ದೊಡ್ಡವನಾಗಿದ್ರು ಕೂಡ ಅಷ್ಟು ಉನ್ನತವಾದ ಪ್ರವಾದಿ ಆಗಿದ್ರು ಕೂಡ ಜಾಲಿ ಮರದ ಕೆಳಗಡೆ ಕೂತಿದ್ದ ಜಾಲಿ ಮರದ ಕೆಳಗಡೆ ಮಲಗಬೇಡ ಇವತ್ತು ನಿನ್ನ ಪರಿಸ್ಥಿತಿ ಯಾವುದು ಸಹೋದರ ಸಹೋದರಿ ನಿನ್ನ ಕೆಲಸ ನಿನ್ನ ಜೀವನ ನಿನ್ನ ಎಜುಕೇಶನ್ ನಿನ್ನ ಬ್ರದುಕು ಎಲ್ಲವೂ ಕೂಡ ಜಾಲಿ ಮರದ ಕೆಳಗಡೆ ಇದೆಯಾ ಏನು ಶುಭ ಸೂಚನೆ ಕಾಣಿಸ್ತಾ ಇಲ್ವಾ ಜಾಲಿ ಮರ ಅಂತಂದ್ರೆ ಯಾವ ಶುಭವನ್ನು ಕಾಣಲು ನಿನ್ ಜೀವಿತದಲ್ಲಿ ಶುಭವನ್ನ ಕಾಣ್ತಾ ಇಲ್ವಾ ಅದ್ಭುತಗಳನ್ನ ಕಾಣ್ತಾ ಇಲ್ವಾ ಮಹತ್ಕಾರಗಳನ್ನ ಕಾಣ್ತಾ ಇಲ್ವಾ ಅತಿಶಯಗಳನ್ನ ಕಾಣ್ತಾ ಇಲ್ಲ ಯಾವ ಒಳ್ಳೇದು ಬರ್ತಾ ಇಲ್ವೇ ಅಂತ ನೀನು ಎದುರು ನೋಡ್ತಾ ಇದೆಯಾ ಭಯಪಡಬೇಡ ದೇವರು ನಿನ್ ಜೀವಿತದಲ್ಲಿ ಸೋಲಲ್ಪಟ್ಟವನಾಗಿ ನೀನು ಇವತ್ತಿನ ದಿನ ಜಾಲಿ ಮರದ ಕೆಳಗಡೆ ಇರ್ಬೋದು ಸೋಲುಗಳನ್ನು ಅನುಭವಿಸುತ್ತಾ ದುಃಖಗಳನ್ನು ಅನುಭವಿಸುತ್ತಾ ವೇದನೆಗಳನ್ನು ಅನುಭವಿಸುತ್ತಾ ಸೋತವನಾಗಿ ನೀನು ಇವತ್ತು ಬಂದಿರಬಹುದು ಸೋತವಳಾಗಿ ಇವತ್ತು ಬಂದಿರಬಹುದು ದೇವರು ನಿನಗೆ ಬಲವನ್ನ ಕೊಡುವಂತ ದೇವರು ನಿನಗೆ ಶಕ್ತಿಯನ್ನು ಕೊಡುವಂತ ದೇವರು ದೇವರು ನಿನಗೆ ಬಲವನ್ನು ಶಕ್ತಿಯನ್ನು ಕೊಟ್ಟು ಉಪಯೋಗಿಸ್ತಾನೆ ಅಲ್ಲೆಲೂಯ ಮುಂದೆ ನಾವು ಓದ್ಕೊಂಡು ಹೋಗ್ತಿರುವಾಗ ಅಲ್ಲಿ ಏನ್ ಮಾಡ್ತಾರಂತೆ ಒಬ್ಬ ದೇವದೂತನು ಅವನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು ಎಲೀಯನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದನು
ವಾ ದೇವರ ದೇವರ ಮಹಿಮೆಯುಳ್ಳ ಕಾರ್ಯ ನೋಡಿ. ಇಲ್ಲಿ ಎಲೀಯನು ಸೋತವನಾಗಿ ಕುಳಿತುಕೊಂಡಿದ್ದಾನೆ. ಎಲ್ಲಾ ಕಡೆಗಳಲ್ಲಿ ಸೋಲುಗಳು, ಸಂಕಟಗಳು, ಶ್ರಮೆಗಳು, ವೇದನೆಗಳೇ. ಇಂಥ ಸಂದರ್ಭದಲ್ಲಿ ಜಾಲಿ ಮರದ ಕೆಳಗಡೆ ಕೂತಿದ್ದಾನೆ. ಅದರ ಅರ್ಥ ನನಗೆ ಯಾವ ಶುಭ ಇಲ್ಲವೇ, ನಾನು ಇಷ್ಟೊಂದು ಸೇವೆಯನ್ನು ಮಾಡಿದೆ, ನಾ ಪ್ರವಾದಿ ಆಗಿದ್ದೆ, ಆದ್ರೆ ಇಜೆಬೆಲ್ಗೆ ಹೆದರ್ಕೊಂಡು ಇಜೆಬೆಲ್ಲ ಒಂದೇ ಒಂದು ಸವಾಲಿಗೆ ಹೆದರ್ಕೊಂಡು. ಇವತ್ತು ಎಷ್ಟೋ ಸವಾಲುಗಳು ನಮ್ಮ ಮುಂದೆ ಇರ್ಬೋದು, ಎಷ್ಟೋ ಸವಾಲುಗಳು ಸಭೆ ಮುಂದೆ ಇರ್ಬೋದು, ಎಷ್ಟೋ ಸವಾಲುಗಳು ಸೇವಕರ ಮುಂದೆ ಇರ್ಬೋದು, ಎಷ್ಟೋ ಸವಾಲುಗಳು ಜನರ ಮುಂದೆ ಇರ್ಬೋದು. ಬಟ್ ಜಾಲಿ ಮರದ ಕೆಳಗಡೆ ಇರುವಂತಹ ಅನುಭವ ಇರ್ಬೋದು, ಆದ್ರೆ ದೇವದೂತನು ಇಳಿದು ಬಂದಂತೆ. ಅಲ್ಲೆಲೂಯ. ಅವನನ್ನ ಬಲಪಡಿಸುವುದಕ್ಕಾಗಿ ದೇವದೂತ ಇಳಿದು ಬಂದ, ಅವನನ್ನು ಶಕ್ತಿಗೊಳಿಸುವುದಕ್ಕಾಗಿ ದೇವದೂತ ಇಳಿದು ಬಂದ, ಅವನನ್ನ ಬಲಪಡಿಸಿ ಅವನನ್ನು ಶಕ್ತಿಗೊಳಿಸುವುದಕ್ಕಾಗಿ ದೇವದೂತ ಇಳಿದು ಬಂದ. ದೇವದೂತ ಇಳಿದು ಬಂದು ತಟ್ಟೆ ಎಬ್ಬಿಸ್ತ. ಅಲ್ಲೆಲೂಯ. ಅದರರ್ಥ ಪರಲೋಕ ನಿನ್ನ ಪರವಾಗಿ ಇಳಿದು ಬರ್ತದೆ, ಪರಲೋಕದ ಶಕ್ತಿ ನಿನ್ನ ಪರವಾಗಿ ಇಳಿದು ಬರ್ತದೆ, ಪರಲೋಕವೇ ನಿನ್ನಗಾಗಿಯೂ ನಿನ್ನ ಪರವಾಗಿಯೂ ನಿನ್ನ ಕೇಸನ್ನ ಪರಲೋಕ ತೆಗೆದುಕೊಳ್ತದೆ. ಎಲೀಯನ ಬಗ್ಗೆ ಯಾರು ಯೋಚನೆ ಮಾಡಲಿಲ್ಲ, ಒಬ್ಬಂಟಿಗನಾಗಿ ಜಾಲಿ ಮರದ ಕೆಳಗಡೆ ಕೂತ್ಕೊಂಡ, ಪರಲೋಕ ಮಾತ್ರ ಅವನಿಗೋಸ್ಕರ ಇಳಿದು ಬಂತು. ಅಲ್ಲೆಲೂಯ. ಪರಲೋಕ ನಿನಗೋಸ್ಕರವಾಗಿ ಇಳಿದು ಬಂದು ತನ್ನ ಶಕ್ತಿನ ಪ್ರದರ್ಶಿಸ್ತಾನೆ. ಪರಲೋಕ ತನ್ನ ಅತಿಶಯವಾದಂತಹ ಪರಲೋಕ, ದೇವದೂತನು ಬಂದು ತಟ್ಟಿ ಎಬ್ಬಿಸ್ತಾನೆ. ಎಲಿಯಾ ಎದೋಳಪ್ಪ, ಸಾಕು, ಈ ಲೋಕದ ಜನರು ನಿನ್ನ ಸಹಾಯಕ್ಕೆ ಬರಲಿಲ್ಲ, ಈ ಲೋಕದ ಜನರು ನಿನ್ನನ್ನು ಬೇಷ್ ಅನ್ನಲಿಲ್ಲ, ಈ ಲೋಕದ ಜನರು ನಿನ್ನನ್ನು ಸಂತೈಸಲಿಲ್ಲ, ಈ ಲೋಕದ ಜನರು ನಿನಗೆ ಸಹಾಯ ಮಾಡಲಿಲ್ಲ, ಈ ಲೋಕದ ಜನರು ನಿನಗೆ ಊಟ ಕೊಡಲಿಲ್ಲ, ಈ ಲೋಕದ ಜನರು ನಿನಗೆ ತಂಬಿಗೆ ನೀರನ್ನು ಕೊಟ್ಟು ನಿನ್ನ ಬಲಪಡಿಸಲಿಲ್ಲ, ನೀನು ಸೋತು ಹೋಗಿದೆಯಾ, ಆದ್ದರಿಂದ ಈ ಲೋಕ ಮುಚ್ಚಲ್ಪಟ್ಟಿರ್ಬೋದು, ಈ ಲೋಕ ನಿನಗೆ ವಿಭಿನ್ನವಾಗಿ ಕಾಣಿಸ್ತಾ ಇರ್ಬೋದು, ಆಲೋಚನೆಗಳಲ್ಲಿ, ದುಃಖಗಳಲ್ಲಿ, ವೇದನೆಗಳಲ್ಲಿ, ಸವಾಲುಗಳಲ್ಲಿ ನೀನು ಸೋತು ಹೋಗಿರ್ಬೋದು, ಭಯಪಡಬೇಡ, ನಾನು ನನ್ನ ಪರಲೋಕವನ್ನು ಕಳಿಸಿ ನಾನು ನಿನ್ನನ್ನು ಕಟ್ತೇನೆ. ಅಲ್ಲೆಲೂಯ. ಪರಲೋಕದ ಶಕ್ತಿನ ಕಟ್ಟು ನನಗೆ ಬಲಪಡಿಸ್ತೇನೆ, ಪರಲೋಕದ ಮಹಿಮೆಯನ್ನು ಕಳಿಸಿ ಬಲಪಡಿಸ್ತೇನೆ. ದೇವದೂತರುಗಳು ಬಂದು ನಿನ್ನನ್ನು ತಟ್ಟಿ ಎಬ್ಬಿಸಿ ನಿನ್ನನ್ನು ಬಲಪಡಿಸ್ತಾರೆ. ಅಲ್ಲೆಲೂಯ. ದೇವದೂತರುಗಳು ಬಂದು ಅಂದ್ರೆ ಅರ್ಥ ಏನು? ಪರಲೋಕದ ಮಹಿಮೆ ನಿನಗೋಸ್ಕರವಾಗಿ ಇಳಿದು ಬರ್ತದೆ, ಪರಲೋಕದ ಶಕ್ತಿ ನಿನಗೋಸ್ಕರವಾಗಿ ಇಳಿದು ಬರ್ತದೆ, ಪರಲೋಕದ ಅತಿಶಯ ನಿನಗೋಸ್ಕರವಾಗಿ ಇಳಿದು ಬರ್ತದೆ, ಪರಲೋಕದ ಉನ್ನತ ಕಾರ್ಯಗಳು ನಿನಗೋಸ್ಕರವಾಗಿ ಇಳಿದು ಬರ್ತದೆ. ಎಲೀಯನಿಗಾಗಿ ಪರಲೋಕ ದೇವದೂತರು ಇಳಿದು ಬಂದು ತಟ್ಟಿ ಎಬ್ಬಿಸಿ ಊಟ ಮಾಡು. ಅಲ್ಲೆಲೂಯ. ಊಟ ಕೊಟ್ರು, ನೀರು ಕೊಟ್ರು. ನೋಡಿ, ದೇವದೂತ ಬಂದು ಏನ್ ಕೊಟ್ಟ? ಊಟ ಕೊಟ್ಟ, ನೀರು ಕೊಟ್ಟ. ಅಂದ್ರೆ ಊಟ ಅಂತಂದ್ರೆ ನಿನಗೆ ಶಕ್ತಿ, ನಿನಗೆ ಶಕ್ತಿ. ಊಟ ಅಂದ್ರೆ ಏನು? ಶಕ್ತಿ ಕೊಡ್ತಾರೆ. ನೀರಂದ್ರೆ ಏನು? ನಿನ್ನನ್ನು ಸಂತೃಪ್ತಿ ಪಡಿಸ್ತಾರೆ, ನಿನ್ನ ಬಾಯಾರಿಕೆಯನ್ನ ದೇವರು ತೀರಿಸ್ತಾರೆ. ಯಾವುದ್ರ ವಿಷಯದಲ್ಲಿ ಬಾಯಾರಿ ಹೋಗಿದೆ, ಯಾವುದ್ರ ವಿಷಯದಲ್ಲಿ ಬಾಯಾರಿಕೆಯಿಂದ ಪ್ರಾರ್ಥಿಸ್ತಾ ಇದ್ದಿ? ಎಲೀಯನು ಬಾಯಾರಿಕೆಯುಳ್ಳವನಾಗಿದ್ದ. ಅಯ್ಯೋ ನನಗೆ ರಕ್ಷಣೆ ಇಲ್ಲವೇ, ಅಯ್ಯೋ ನನ್ನ ಕಾಪಾಡುವರಿಲ್ವೇ, ಅಯ್ಯೋ ಈ ಇಜಬೆಲಿಂದ ನನ್ನ ರಕ್ಷಿಸೋರಿಲ್ವೇ ಎಂಬುದಾಗಿ ಬಾಯಾರಿದವನಾಗಿದ್ದ. ಬಾಯಾರಿದವರ ಆಶ್ರಯನ ಪೂರೈಸುವಂತ ದೇವರು. ಅಲ್ಲೆಲೂಯ. ದೇವರು ನಿನ್ನನ್ನು ಮೃಷ್ಟಾನ್ನದಿಂದ ಆಶೀರ್ವದಿಸಿ ಬಾಯಾರಿದವರ ಇಷ್ಟಾರ್ಥವನ್ನು ನೆರವೇರಿಸೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಅಲ್ಲೆಲೂಯ. ನೀನು ಯಾವುದ್ರ ವಿಷಯದಲ್ಲಿ ಸೋತು ನಿಂತಿದೆಯೋ ಅದ್ರ ವಿಷಯದಲ್ಲಿ ದೇವರು ನಿನಗೆ ಶಕ್ತಿ ಕೊಡ್ತಾನೆ. ಅವತ್ತು ಎಲೀಯನಿಗೆ ಆಹಾರ ಕೊಡುವುದ್ರ ಮೂಲಕವಾಗಿ ಶಕ್ತಿ ಕೊಟ್ಟ, ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡೋದ್ರ ಮೂಲಕವಾಗಿ ನಿನಗೆ ಶಕ್ತಿ ಕೊಡ್ತಾನೆ, ದೇವರು ನಿನ್ನ ವಿಜ್ಞಾಪನೆಗಳನ್ನು ಕೇಳೋದ್ರ ಮೂಲಕವಾಗಿ ನಿನಗೆ ಶಕ್ತಿ ಕೊಡ್ತಾನೆ, ದೇವರು ನೀನು ಯಾವುದಕ್ಕಾಗಿ ಪ್ರಾರ್ಥಿಸ್ತಾ ಇದೆಯೋ ಆ ಪ್ರಾರ್ಥನೆಯನ್ನ ನೆರವೇರಿಸುವುದ್ರ ಮೂಲಕವಾಗಿ ನಿನಗೆ ದೇವರು ಶಕ್ತಿ ಕೊಡ್ತಾನೆ. ಮಾತ್ರವಲ್ಲದೆ ಬಾಯಾರಿದವರ ಆಶಯನ ಪೂರೈಸ್ತಾನೆ ಅಂತಂದ್ರೆ ಯಾವುದಕ್ಕಾಗಿ ಹಾತೊರಿತಾ ಇದ್ದೀವಿ ಇವತ್ತು? ಯಾವುದಕ್ಕೋಸ್ಕರವಾಗಿ ಹಾತೊರಿತಾ ಇದ್ದಿ? ಯಾವ ಕಾರ್ಯಕ್ಕೋಸ್ಕರವಾಗಿ ಹಾತೊರಿತಾ ಇದ್ದಿ? ಯಾವ ಸಂಗತಿಗಳಿಗೋಸ್ಕರವಾಗಿ ಹಾತೊರಿತಾ ಇದ್ದಿ? ನೀನ್ ಯಾವುದಕ್ಕೋಸ್ಕರ ಹಾತೊರಿತಾ ಇದೆಯೋ ಆ ಸಂಗತಿಗಳನ್ನ ಕರ್ತ ನೆರವೇರಿಸ್ತಾನೆ. ಹಲ್ಲೆಲೂಯ. ಆರೋಗ್ಯಕ್ಕೋಸ್ಕರ ಹಾತೊರಿತಾ ಇದೆಯಾ? ನಿನ್ನ ಜೀವಿತದಲ್ಲಿ ಆರೋಗ್ಯ ಸಿಗುತ್ತೆ, ನೀನ್ ಮನೆಗೆ ಹೋಗೋದ್ರಲ್ಲಿ ಆರೋಗ್ಯ ದೇವರು ಕೊಡ್ತಾನೆ. ಹಲ್ಲೆಲೂಯ. ನಿನ್ ಮನೆ ಸೇರೋದ್ರೊಳಗಾಗಿ ನಿನ್ನ ಗಂಡನಿಗೆ ಆರೋಗ್ಯ, ನಿನ್ನ ಕುಟುಂಬದಲ್ಲಿ ಆರೋಗ್ಯ, ನಿನ್ ಜೀವಿತದಲ್ಲಿ ಆರೋಗ್ಯ, ನಿನ್ನ ಬ್ರತುಕಿನಲ್ಲಿ ಅದ್ಭುತ. ಯಾವ ಸೋಲು ಅನ್ಕೊಂಡ ನೀನ್ ಮನೆಗೆ ಹೋಗೋದ್ರಲ್ಲಿ ದೇವರು ಶತ್ರುಗಳ ವಿರುದ್ಧವಾಗಿ ನಿನ್ಗೆ ಜಯ ಕೊಡುವಂತ ದೇವರಾಗಿದ್ದಾನೆ. ದೇವರು ಜಯವನ್ನ ಕೊಡದಂತ ದೇವರು. ನೀನ್ ಯಾರಿಗೆ ಎದುರ್ತಾ ಇದೆಯೋ ಆ ವ್ಯಕ್ತಿಯನ್ನ ಕುಗ್ಗಿಸೋದ್ರ ಮೂಲಕ ದೇವರು ನಿನ್ಗೆ ಜಯವನ್ನ ಕೊಡ್ತಾರೆ. ಯಾರು ನಿನ್ ಮೇಲೆ ಆಡಳಿತ ಅನ್ನಿಸ್ತಾ ಆ ವ್ಯಕ್ತಿಯನ್ನ ಕುಗ್ಗಿಸೋದ್ರ ಮೂಲಕ, ಆ ವ್ಯಕ್ತಿಯ ಶಕ್ತಿಯನ್ನ ಕೆಳಗಡೆ ತರುವುದ್ರ ಮೂಲಕ, ನಿನ್ನನ್ನು ಶಕ್ತಿಗೊಳಿಸಿ ನಿನ್ನ ಬಲಪಡಿಸಿ ನಿನ್ಗೆ ದೇವರು ಜಯ ಕೊಡ್ತಾರೆ. ಅಲ್ಲೆಲೂಯ. ಸೋತವನಿಗೆ ಬಹು ಸೋತವನಿಗೆ ಏನಂತ ತ್ರಾಣವನ್ನ ಕೊಡ್ತಾರ, ಭಯಪಡಬೇಡ. ನಿರ್ಬಲನಿಗೆ ಬಹು ಬಲವನ್ನು ಕೊಡುವಂತ ದೇವರು. ನಿರ್ಬಲನಾಗಿ ಹಾಗೆ ಹೋಗಿದೆಯಾ? ನಿರ್ಬಲಾವಸ್ಥೆಯಲ್ಲಿ ಜೀವಿಸ್ತಾ ಇದೆಯಾ? ಯಾರನ್ನು ಎದ್ದು ಅಯ್ಯೋ ಅವರನ್ನು ಎದುರಿಸ್ಲಿಕ್ಕೆ ನನಗೆ ಶಕ್ತಿ ಇಲ್ಲ, ಈ ಕಾರ್ಯನ ಎದುರಿಸ್ಲಿಕ್ಕೆ ನನಗೆ ಶಕ್ತಿ ಇಲ್ಲ, ಈ ನಿಂದೆಯಿಂದ ಎದುರಿಸ್ಲಿಕ್ಕೆ ಶಕ್ತಿ ಇಲ್ಲ, ನನಗೆ ಬಲ ಇಲ್ಲ ಅನ್ಕೊಳ್ತಾ ಇದೆಯಾ? ದೇವರು ನಿರ್ಬಲನಿಗೆ ಬಹು ಬಲವನ್ನು ಅನುಗ್ರಹಿಸಿಕೊಡ್ತಾರೆ. ದೇವರು ವಾಕ್ಯದಲ್ಲಿ ಬರ್ತಿದೆ. ಈ ಇನ್ನೊಂದು ತರ್ಜುಮೆಯಲ್ಲಿ ನಾವು ಆ ಇಂಗ್ಲಿಷ್ ಭಾಷೆಯಲ್ಲಿ ನೋಡುವಾಗ ಗಾಡ್ ವಿಲ್ ಸ್ಟ್ರೆಂಥನ್ ದ ವೀಕ್, ಅಂದ್ರೆ ದೇವರು ಬಲಹೀನರಾಗಿರುವಂತವ್ರನ್ನ ಬಲಪಡಿಸ್ತಾನೆ. ಯಾವ್ದು ವಿಷಯದಲ್ಲಿ ಬಲಹೀನರಾಗಿದೆಯಪ್ಪ ನೀನು?
ಯಾವ ಕಾರ್ಯದ ವಿಷಯದಲ್ಲಿ ಬಲಹೀನರಾಗಿದೆಯಮ್ಮ? ಜನರು ಬಲಿಷ್ಠರು ನಿಮ್ಮ ಮೇಲೆ ಆಡಳಿತ ಮಾಡ್ತಿದ್ದಾರ? ಬಲಿಷ್ಠ ವ್ಯಕ್ತಿಗಳು ನಿಮ್ಮ ಮೇಲೆ ಆಡಳಿತ ನಡೆಸ್ತಾ ಇದ್ದಾರಾ? ಬಲಿಷ್ಠ ಕಾರ್ಯಗಳು ನಿಮ್ಮ ಮೇಲೆ ಆಡಳಿತ ನಡೆಸ್ತಾ ಇದೆಯಾ? ಬಲಿಷ್ಠವಾದ ಸಂಗತಿಗಳು ನಿಮ್ಮ ಮೇಲೆ ಆಡಳಿತ ನಡೆಸ್ತಾ? ಡು ನಾಟ್ ಫಿಯರ್. ದೇವರು ನಿನ್ನ ಜೀವಿತದಲ್ಲಿ ಬಲ ಬಹುಬಲವನ್ನು ಅನುಗ್ರಹಿಸಿಕೊಂಡ ಬಹುಬಲವನ್ನು ಕಾಣುವಿ, ಬಹು ಶಕ್ತಿಯನ್ನು ಕಾಣುವಿ, ಬಹು ಕಾರ್ಯಗಳನ್ನು ಕಾಣುವಿ, ಬಹು ವಿಶೇಷವಾದ ಸಂಗತಿಗಳನ್ನು ಕಾಣುವಿ. ಆದರೆ ನೀನು ಮಾಡಬೇಕಾಗಿದ್ದು ಒಂದು ಕಾರ್ಯ, ಯೆಶಾಯನು ಬರೆದ ಪ್ರವಾದನ ಗ್ರಂಥ. ಹಾಗಾದ್ರೆ ನೀನೇನು ಮಾಡಬೇಕು? ನೀನು ಮಾಡಬೇಕಾಗಿದ್ದು ಇಷ್ಟೇ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 40ನೇ ಅಧ್ಯಾಯ ಮೂವತ್ತನೇ ವಚನ. ಯುವಕರು ದಣಿದು ಬಳಲುವರು, ತರುಣರು ಸೊಲಗಿ ಮುಗ್ಗರಿಸುವರು, ಯಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು ನಡೆದು ಬಲದರು. ನೀನು ಮಾಡಬೇಕಾಗಿದ್ದು, ದೇವರು ನಿನ್ನನ್ನು ಬಲಪಡಿಸಬೇಕಾ? ದೇವರು ನಿನ್ನನ್ನು ಶಕ್ತಿಗೊಳಿಸಬೇಕಾ? ದೇವರು ನಿನಗೆ ಬಹುಬಲವನ್ನು ಕೊಡಬೇಕಾ? ನೀನು ಯಹೋವನನ್ನು ನಿರೀಕ್ಷಿಸು, ದೇವರ ಮಹಿಮೆಯನ್ನು ನಿರೀಕ್ಷಿಸು, ದೇವರ ಪ್ರಸನ್ನತೆಯನ್ನು ನಿರೀಕ್ಷಿಸು, ದೇವರನ್ನೇ ನಿರೀಕ್ಷಿಸುವವನಾಗಿ ಜೀವಿಸು. ಅಲ್ಲೆಲ್ಲೂಯ್ಯ. ಯಹೋವನನ್ನು ನಿರೀಕ್ಷಿಸುವವರು ಸಾಬಲವನ್ನು ಹೊಂದುವರು. ಆಮೆನ್. ಯಹೋವನನ್ನು ನಿರೀಕ್ಷಿಸು, ನೀನು ಬಹುಬಲವನ್ನು ಕಾಣುವೆ. ಯಹೋವನನ್ನು ನಿರೀಕ್ಷಿಸು, ಅತಿಶಯವಾದ ಬಲವನ್ನು ಕಾಣುವೆ. ಅಲ್ಲಿ ಸೋತು ನಿಂತ್ಕೊಂಡಿದೀಯಾ? ದುಃಖಾಕ್ರಾಂತನಾಗಿದೀಯಾ? ವೈರಿಗಳು ನೋಡಿ ಸೋತು ಹೋಗಿದೆಯಾ? ಶತ್ರುಗಳ ಮೇಲೆ ಸೋತವನಾಗಿ ನಿಂತಿದೀಯಾ? ಯಾವುದು ಭಯಪಡಬೇಡ, ದೇವರನ್ನೇ ನಿರೀಕ್ಷಿಸ್ತಾ ಇರು. ಯಾರನ್ನು ನಿರೀಕ್ಷಿಸ್ತಾ ಇರು? ಯಾವಾಗ ನೀನು ದೇವರನ್ನು ನಿರೀಕ್ಷಿಸ್ತೀಯೋ, ನೀನು ಹೊಸ ಬಲವನ್ನು ಹೊಂದುವಿ. ಹಲಲೂಯ. ದೇವರನ್ನ ನಿರೀಕ್ಷಿಸಿಕೊಂಡೇ ಇರು. ನಿನ್ನ ಜೀವಮಾನದ ಎಲ್ಲಾ ಸಂಗತಿಗಳಲ್ಲಿ ದೇವರ ನಿರೀಕ್ಷಿಸಿಕೊಂಡಿರು, ದೇವರ ಕಾರ್ಯಗಳು ನಿರೀಕ್ಷಿಸಿಕೊಂಡಿರು, ದೇವರ ಶಕ್ತಿ ನಿರೀಕ್ಷಿಸಿಕೊಂಡಿರು, ದೇವರ ಬಲವನ್ನು ನಿರೀಕ್ಷಿಸಿಕೊಂಡಿರು. ದೇವರು ನಿನ್ನನ್ನ ಏನ್ ಮಾಡ್ತಾರೆ? ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ಏರುವರು. ನಮ್ಮ ಸಭೆ ರೆಕ್ಕೆಗಳನ್ನ ಚಾಚಿಕೊಂಡು ಏರುವಂತ ಕಾಲ ಬಂದಾಯ್ತು. ಅಲ್ಲೆಲೂಯ. ಈ ಚಿಕ್ಕ ಮರಿ ಏನ್ ಮಾಡುತ್ತೆ ಅಂದ್ರೆ ಗೂಡಿನಲ್ಲಿರುತ್ತೆ. ಅದಕ್ಕೆ ರೆಕ್ಕೆ ಬಡ್ಕೊಳ್ಳುವುದಕ್ಕೆ ಆಗದೆ ಇರುವಾಗ ಏನ್ ಮಾಡುತ್ತೆ? ಬಿದ್ದೋಗುತ್ತೆ, ಗೂಡಿಂದ ಬಿದ್ದೋಗುತ್ತೆ, ಏನೇನೋ ಕಿರ್ಚ್ತಾ ಇರ್ತದೆ. ಆದ್ರೆ ಯಾವಾಗ ತನ್ನ ರೆಕ್ಕೆಗಳಿಗೆ ಶಕ್ತಿ ಬರುತ್ತೋ, ಅವಾಗ ತಾನಾಗಿ ತಾನು ಹಾರುವುದಕ್ಕೆ ಪ್ರಯತ್ನ ಮಾಡುತ್ತೆ, ತಾನಾಗಿ ತಾನು ಹಾರುವುದಕ್ಕೆ ಆಕಾಶದ ಎತ್ತರಕ್ಕೆ ಹಾರುತ್ತೆ. ಆಕಾಶದ ಎತ್ತರಕ್ಕೆ. ಲಕ್ಷ್ಮೀ, ಸ್ವಲ್ಪ ಹೊರಗಡೆ ಹೋಗಿ ಬರ್ತೀರಾ? ಏನಾದ್ರೂ ಮೂಗಿ ಕ್ಲೀನ್ ಮಾಡ್ಕೊಂಡು ಕೆಮ್ಮಿನ. ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ನೋಡಿ, ಗೂಡಿನಲ್ಲಿರುವಂತ ಮರಿ ಮರಿಯಾಗಿರುವಾಗ, ರೆಕ್ಕೆಗಳಿಗೆ ಶಕ್ತಿ ಇಲ್ಲದೆ ಇರುವಾಗ ಅದು ಹಾರುವುದಕ್ಕಾಗಲ್ಲ. ತನ್ನ ತಾಯಿಯನ್ನೇ ಎದುರು ನೋಡ್ತಾ ಇರ್ತದೆ, ತನ್ನ ತಾಯಿಯನ್ನೇ ಎದುರು ನೋಡ್ತಾ ಇರ್ತದೆ, ಗೂಡಿನಿಂದ ಹೊರಗಡೆ ಬರಲ್ಲ. ಅದೇ ರೀತಿಯಾಗಿ ಯಾವಾಗ ಪಕ್ಷಿಗೆ ರೆಕ್ಕೆಗಳನ್ನ ಚಾಚಿಕೊಂಡು ಹಾರುವುದಕ್ಕೆ ಶಕ್ತಿ ಬರುತ್ತೋ, ತನ್ನ ತಾಯಿಯನ್ನು ನೋಡಲ್ಲ ಇನ್ನು ಮುಂದೆ, ಅದು ತಾನಾಗಿ ತಾನು ಹಾರುತ್ತೆ. ಅದೇ ರೀತಿಯಾಗಿ ನಿನ್ನಮ್ಮ ವಿಶ್ವಾಸಿಗಳಾದಂತ ನೀವು, ದೇವ ಜನರಾಗಿರುವಂತ ನೀವು, ಸಭೆ ಇಷ್ಟು ದಿನಗಳು ಸಂಕಟಗಳು ಶ್ರಮೆಗಳು ಎಲ್ಲ ಇತ್ತು, ದೇವರು ರೆಕ್ಕೆಗಳನ್ನ ಬಲಪಡಿಸ್ತಾ ಇದ್ದ. ಯಾವಾಗ ನಿನಗೆ ಸಂಕಟ ಬರುತ್ತೋ, ಶ್ರಮೆಗಳು ಬರುತ್ತೋ, ದೇವರು ನಿನ್ನ ರೆಕ್ಕೆಗಳನ್ನ ಬಲಪಡಿಸ್ತಾ ಇರ್ತಾರೆ. ಯಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ರೆಕ್ಕೆಗಳನ್ನ ಚಾಚಿಕೊಂಡು ಏರುವರು. ನೀನು ಇಷ್ಟು ದಿನ ದೇವ್ರ ನಿರೀಕ್ಷಿಸ್ತಾ ಇದ್ದಲ್ಲ, ದೇವರ ಬಲವನ್ನು ಹೊಂದುವಿ, ದೇವರ ಶಕ್ತಿಯನ್ನು ಹೊಂದುವಿ, ದೇವರ ಮಹಿಮೆಯನ್ನು ಹೊಂದುವಿ. ನಿನ್ನ ಕುಟುಂಬದಲ್ಲಿ ದೇವರ ಶಕ್ತಿಯನ್ನು ಕಾಣುವಿ, ನಿನ್ನ ಜೀವನದಲ್ಲಿ ದೇವರ ಬಲವನ್ನು ಕಾಣುವಿ. ಹದ್ದುಗಳಂದರೆ ಏನು? ರೆಕ್ಕೆಗಳನ್ನ ಚಾಚಿಕೊಂಡು ಏರುವಿ, ನೀನು ಉನ್ನತ ಮಟ್ಟಕ್ಕೆ ಹಾರುವಿ. ಪಕ್ಷಿ ಕೆಳಗಡೆ ಇರ್ತದೆ, ಪಕ್ಷಿ ಕೆಳಗಡೆ ಇರುವಾಗ ಸಾಮಾನ್ಯ ಕಾಣಿಸುತ್ತೆ, ಆದರೆ ಅದು ರೆಕ್ಕೆಗಳನ್ನು ಚಾಚಿಕೊಂಡು ಹಾರ್ತಿರುವಾಗ ಅದರ ಶಕ್ತಿ ಪ್ರಬಲವಾಗುತ್ತಾ ಆಕಾಶದ ಮಧ್ಯದಲ್ಲಿ ಹಾರಾಡುತ್ತೆ, ಆಕಾಶದ ಉನ್ನತ ಸ್ಥಾನದಲ್ಲಿ ಹಾರಾಡುತ್ತೆ. ಅದೇ ರೀತಿ ನಿನ್ನ ಕುಟುಂಬ, ನಿಮ್ಮ ಜೀವಿತಗಳು, ನಿಮ್ಮ ಬ್ರತುಕುಗಳು, ದೇವ ನಮಗೆ ಕೊಟ್ಟಲ್ಪಟ್ಟಿರುವಂಥ ಸಭೆ ಉನ್ನತ ಮಟ್ಟದಲ್ಲಿ ಹಾರಾಡುವಂಥ, ಉನ್ನತ ಮಟ್ಟದಲ್ಲಿ ಜೀವಿಸುವಂಥ, ಉನ್ನತ ಮಟ್ಟಕ್ಕೆ ಬೆಳೆಯುವಂಥ ಕಾಲ ಬಂದಿದೆ. ಆ ಕಾಲ ಬಂದಾಯಿತು, ಆ ಸಮಯ ಬಂದಾಯಿತು. ಕರ್ತನ ತಾನೇ ಬೆಳೆಸ್ತಾನೆ ಈಗ. ಅಲ್ಲೆಲ್ಲೋಯ್ಯ. ರೆಕ್ಕೆಗಳನ್ನು ಚಾಚಿಕೊಂಡು ಓರುವರು, ದೇವರನ್ನು ನಿರೀಕ್ಷಿಸಿಕೊಂಡಿರಮ್ಮ. ದೇವರ ಮಹಿಮೆಯನ್ನು ನಿರೀಕ್ಷಿಸಿಕೊಂಡಿರು, ದೇವರ ಪ್ರಸನ್ನತೆ ನಿರೀಕ್ಷಿಸಿಕೊಂಡಿರು, ದೇವರ ಸಾನ್ನಿಧ್ಯವನ್ನು ನಿರೀಕ್ಷಿಸಿಕೊಂಡಿರು, ದೇವರ ಅತಿಶಯವನ್ನು ನಿರೀಕ್ಷಿಸಿಕೊಂಡಿರು, ದೇವರ ಬಲವಾದ ಕಾರ್ಯಗಳನ್ನು ನಿರೀಕ್ಷಿಸಿಕೊಂಡಿರು, ದೇವರ ಅತಿಶಯವನ್ನು ನಿರೀಕ್ಷಿಸಿಕೊಂಡಿರು, ದೇವರ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿರು, ಪವಿತ್ರಾತ್ಮನ ಬಲವನ್ನು ನಿರೀಕ್ಷಿಸಿಕೊಂಡಿರು, ದೇವರ ಮಹಿಮೆಯನ್ನು ನಿರೀಕ್ಷಿಸಿಕೊಂಡಿರು. ನೀನು ಬಲವನ್ನು ಹೊಂದುವಿ, ರೆಕ್ಕೆಗಳನ್ನು ಚಾಚಿಕೊಂಡು ಹಾರುವಿ. ಹಲ್ಲೆಲೂಯ. ನೀನು ಈಗಿರುವಂತ ಪರಿಸ್ಥಿತಿಯಿಂದ ಉನ್ನತ ಮಟ್ಟಕ್ಕೆ ಬರುವಿ. ನೀನು ಯಾವ ಪರಿಸ್ಥಿತಿಯಲ್ಲಿದೆಯೋ ಆ ಪರಿಸ್ಥಿತಿಯಿಂದ ಬಿಡುಗಡೆಯಾಗಿ ಮೇಲೆ ಬರುವಿ, ಉನ್ನತ ಸ್ಥಾನಕ್ಕೆ ಬಂದೇ ಬರುವಿ. ನೀನು ರೆಕ್ಕೆಗಳನ್ನ ಚಾಚಿಕೊಂಡು ಏರುವರು, ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನ ಚಾಚಿಕೊಂಡು ಓಡುವರು, ಓಡಿ ದಣಿಯರು, ಇನ್ನು ಮುಂದೆ ದಣಿಯೋದಿಲ್ಲ. ಹಲ್ಲೆಲೂಯ. ಇನ್ನು ಮುಂದೆ ದಣಿವು ನಿನಗಿಲ್ಲ,
ದೇವರು ತಾನೇ ನಿನ್ನನ್ನು ಕಟ್ಟಿ ಎಬ್ಬಿಸ್ಲಿಕ್ಕಿದ್ದಾನೆ. ಉನ್ನತ ಸ್ಥಾನಕ್ಕೆ ವಾಸಿಸುವಿ, ಉನ್ನತ ಬದುಕಿಗೆ ಬರುವಿ, ಉನ್ನತ ಕಾರ್ಯಗಳನ್ನ ಕಾಣುವಿ, ಕುಟುಂಬದಲ್ಲಿ, ಎಜುಕೇಶನ್ ಅಲ್ಲಿ, ನಿನ್ನ ಎಲ್ಲಾ ಜೀವನದಲ್ಲಿ ಉನ್ನತ ಕಾರ್ಯಗಳನ್ನ ಕಾಣೆ. ಹಲ್ಲೆಲೂಯ, ಹಲ್ಲೆಲೂಯ. ನೀನು ಮಾಡಬೇಕಾಗಿರೋದು ಇಷ್ಟೇ, ಯೆಹೋವನನ್ನ ನಿರೀಕ್ಷಿಸು, ದೇವರನ್ನ ನಿರೀಕ್ಷಿಸು. ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿನಗೆ, ನಿನಗೆ ಯಾರ ಕೈನಿಂದಲೂ ಏನು ಮಾಡ್ಲಿಕ್ಕೆ, ಸಮಸ್ಯೆ ಕಷ್ಟ ಇವೆಲ್ಲ ನೋಡ್ಬೋದು ನೀನು, ಬಟ್ ನೀನು ಮೇಲಕ್ಕೆ ಏರ್ವಿ, ಮೇಲಕ್ಕೆ ಉದ್ಧಾರವಾಗುವಿ, ಮೇಲಕ್ಕೆ ತಲ್ಪಡುವಿ. ಪ್ರಿಯ ದೇವರ ಮಕ್ಕಳೇ, ಆದುದರಿಂದ ದೇವರ ನಿರೀಕ್ಷಿಸಿಕೊಂಡೇ ಇರು, ದೇವರ ಮೇಲೆ ಭರವಸೆ ಇಟ್ಟು ದೇವರ ನಿರೀಕ್ಷಿಸುತ್ತಾ ಮುಂದೆ ಸಾಗು. ದೇವರು ನಿನ್ನನ್ನು ಉನ್ನತ ಮಟ್ಟಕ್ಕೆ ಹಾರುವಿ. ಹಲ್ಲೆಲೂಯ. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಹಾರುವಿ ಅಂತಂದ್ರೆ, ದಟ್ ಮೀನ್ಸ್ ಇಷ್ಟು ದಿನ ನಿನ್ನ ಸ್ಟ್ರಗಲ್ಸ್, ಇಷ್ಟು ದಿನ ನಿನ್ನ ಕಷ್ಟ, ಇಷ್ಟು ದಿನ ನಿನ್ನ ವೇದನೆ, ಇಷ್ಟು ದಿನ ನಿನ್ನ ಪ್ರಯಾಸ, ಇಷ್ಟು ದಿನ ನಿನ್ನ ಕಣ್ಣೀರು ಬಿಟ್ಟು ನೀನು ಇನ್ನೊಂದು ಹಂತಕ್ಕೆ ಹಾರುವಿ, ಇನ್ನೊಂದು ಸ್ಥಿತಿಗೆ ನೀನು ಹಾರುವಿ. ನಿನ್ನ ಕುಟುಂಬ ಫ್ಯಾಮಿಲಿಯಲ್ಲೇ, ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ವೈಯಕ್ತಿಕ ಜೀವಿತದಲ್ಲಿ ನೀನು ಮೇಲಕ್ಕೆ ಹಾರುವಿ, ಉನ್ನತ ಕಾರ್ಯಗಳಲ್ಲಿ ಹಾರುವಿ. ಭಯಪಡಬೇಡ, ಆದರೆ ನೀನು ಮಾಡಬೇಕಾಗಿದ್ದಿಷ್ಟೇ, ದೇವರನ್ನು ನಿರೀಕ್ಷಿಸು. ಯಾರನ್ನ ನಿರೀಕ್ಷಿಸು? ದೇವರನ್ನೇ ನಿರೀಕ್ಷಿಸು, ಜೀವಿಸು. ದೇವರನ್ನೇ, ದೇವರ ಮೇಲೆ ನಿರೀಕ್ಷೆ ಇಡು. ಪ್ರತಿದಿನ ಎದ್ದೊಳ್ತೀಯ, ದೇವರೇ ನನಗೆ ನೀನೇ ಆಧಾರ. ಅಲ್ಲೆಲೂಯ. ನನಗೆ ಯಾರ ಆಧಾರ? ನೀನೇ ಆಧಾರ. ನಿನ್ನನ್ನೇ ನಿರೀಕ್ಷಿಸ್ತೀನಿ ಅಂತ ಹೋಗು. ಕರ್ತನಿಂದ ಉನ್ನತ ಸ್ಥಾನಕ್ಕೆ ಏರಿಸ್ತಾನೆ. ಅಲ್ಲೆಲೂಯ.